ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಎ ಫೈವ್ ಆರೋಪಿ ನಂದೀಶನ ಮನೆಯಲ್ಲಿ ಈಗ ಆತಂಕ ಮನೆ ಮಾಡಿದೆ ವಿಚಾರ ತಿಳಿದು ನಂದೀಶನ ತಾಯಿ ಕುಸಿದು ಬಿದ್ದಿದ್ದಾರೆ ಚಾಮಲಾಪುರ ಗ್ರಾಮದಲ್ಲಿರುವಂತಹ ನಂದೀಶನ ಕುಟುಂಬ ಮಂಡ್ಯ ತಾಲೂಕಿನಲ್ಲಿರುವ ಚಾಮಲಾಪುರ ಗ್ರಾಮದಲ್ಲಿ ನಂದೀಶನ ಕುಟುಂಬ ಇದ್ದು ವಿಚಾರ ತಿಳಿದಾಗಿಂದ ಊಟ ಬಿಟ್ಟಿದ್ದಾರೆ ತಾಯಿ ಭಾಗ್ಯಮ್ಮ ಭಾಗ್ಯಮ್ಮರ ಸಂತೈಸ್ತಾ ಇಸ್ತಾ ಇರುವಂತದ್ದು ಅಕ್ಕ ಪಕ್ಕದ ಮನೆಯವರು ಘಟನೆಯ ಬಗ್ಗೆ ಏನು ಗೊತ್ತಿಲ್ಲ ಅಂತ ತಂದೆ ಕರಿಯಣ್ಣ ಹೇಳ್ತಾ ಇದ್ದಾರೆ ನಂದೀಶ ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ ಮನೆಗೆ ಬಂದಾಗ ಆರು ಸಾವಿರ ರೂಪಾಯಿ ಕೊಟ್ಟಿದ್ದ ಅಷ್ಟೇ ಆತ ಯಾರ್ ಜೊತೆ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ ಅಂತ ಆರೋಪಿ ನಂದೀಶನ ತಂದೆ ಕರಿಯಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಎಫ್ಐ ಆರೋಪಿ ನಂದೀಶನ ಮನೆಯಲ್ಲಿ ಆತಂಕ ಆವರಿಸಿದೆ ಕೊಲೆ ವಿಚಾರ ತಿಳಿದು ನಂದೀಶನ ತಾಯಿ ಕುಸಿದು ಬಿದ್ದಿದ್ದಾರೆ ಚಾಮಲಾಪುರ ಗ್ರಾಮದಲ್ಲಿ ಏನು ನಂದೀಶನ ಕುಟುಂಬ ಇರುವಂತದ್ದು ಮಂಡ್ಯ ತಾಲೂಕಿನಲ್ಲಿರುವ ಚಾಮಲಾಪುರ ಗ್ರಾಮದಲ್ಲಿ ನಂದೀಶನ ಕುಟುಂಬ ಇದ್ದು ವಿಚಾರ ತಿಳಿದಾಗಿಂದ ತಾಯಿ ಊಟ ಬಿಟ್ಟಿರುವಂಥದ್ದು ತಾಯಿ ಭಾಗ್ಯಮ್ಮ ಊಟವನ್ನ ಬಿಟ್ಟಿದ್ದಾರೆ ಭಾಗ್ಯಮ್ಮರನ್ನ ಅಕ್ಕಪಕ್ಕದ ಜನ ಸಂತೈಸ್ತಾ ಇದ್ದಾರೆ ಇನ್ನ ಘಟನೆಯ ಬಗ್ಗೆ ಏನು ಗೊತ್ತಿಲ್ಲ ಅಂತ ಏನು ತಂದೆ ಕರಿಯಣ್ಣ ಹೇಳ್ತಾ ಇರುವಂತದ್ದು ನಂದೀಶ ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ ಗೊತ್ತಿಲ್ಲ ಮನೆಗೆ ಬಂದಾಗ ಆರ್ ಸಾವಿರ ರೂಪಾಯಿಯನ್ನ ಕೊಟ್ಟಿದ್ದ ಅಷ್ಟೇ ಆತ ಯಾರ ಜೊತೆ ಇದ್ದಾನೆ ಏನ್ ಮಾಡ್ತಿದ್ದಾನೆ ಗೊತ್ತಿಲ್ಲ ಅಂತ ಆರೋಪಿ ನಂದೀಶನ ತಂದೆ ಕರಿಯಣ್ಣ ಹೇಳಿಕೆ ನೀಡಿದ್ದಾರೆ ಮಂದಿ ಮಂದಿವ ಹೋಗಿ ಮನೆಯಿಂದ ಆಲೆ ಎಂಟೊಂಬತ್ತು ವರ್ಷ ಆಯ್ತು ಬೊಯ್ತಾ ಬತ್ತಾ ಇದ್ದ ವಾರ್ಕೊಂದು ಸತ್ ಬಾ ಇದ್ದ ಒಯ್ತಾಯಿದ್ದ ಒಟ್ಟಿನಲ್ಲಿ ಕೇಬಲ್ ಕೆಲ್ಸಕ್ಕೆ ಹೋಯ್ತಾಯಿದ್ದ ಅವ್ನು ಯಾವ ಏರಿಯಾದಲ್ಲಿ ಇವನೇ ಯಾವ ಏರಿಯಾದಲ್ಲಿ ಬಿಟ್ಟವನೇ ಅಂತ ಗೊತ್ತಿಲ್ಲ ಅವ್ಗೆ ಹ್ಞೂ ಆಮೇಲೆ ಮಾತಾಡ್ತಿದ್ದ ಫೋನಲ್ಲಿ ಮಾತಾಡ್ಕಿದ್ದ ವಾರ್ಕೊಂದು ಸತ್ತ ಬತ್ತಿದ್ದ ಒಯ್ತಿದ್ದ ಅಷ್ಟೆ ಅಷ್ಟು ಬಿಟ್ಟರೆ ಅವನು ಏನು ಮಾಡ್ತಾ ಇದ್ದ ಏನು ಬಿಡ್ತಾಯಿದ್ದ ಅಂತ ಗೊತ್ತಿಲ್ಲ ಇಲ್ಲ ಸರ್ ನಮಗೆ ಅದನ್ನೂ ಹೇಳಿಲ್ಲ ಸರ್ ಗೊತ್ತಿಲ್ಲ ಏನು ಅಂತಲೇ ಗೊತ್ತಿಲ್ಲ ಸರ್ ನಮಗೆ ವಾರಕ್ಕೊಂದು ಒಯ್ತಿದ್ದಾವ್ಕೊಂದು ಸತ್ತ ಒಯ್ತಿದ್ರು ಅಷ್ಟೇ ಅವರವರೆಗೆ ಬತ್ತಿದ್ದೆ ಬಟ್ಟೆ ಒಗೆಸ್ಕೊಂಡು ಬಟ್ಟೆಗೆ ಸ್ನಾನಾಗಿನ ಮಾಡ್ಕೊಂಡು ಒಯ್ತಿದ್ರು ಏ ಮಾಮೂಲಿ ತಿಂ ತಿಂಗಳಿಗೆ ಒಂದು ಆರು ಸಾವಿರ ಏಳು ಸಾವಿರ ದುಡ್ಡು ಕೊಡ್ತಿದ್ರು ಮನೆಗೆ ಖರ್ಚಿಗೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅದು ನಮಗೆ ಗೊತ್ತಿಲ್ಲ ಸರ್ ಅದು ಹ್ಞೂ ಯಾರು ಸೇರೋರೆ ಯಾರು ಬಿಟ್ಟವ್ರೆ ಏನು ಅಂತ ಅದು ನಮಗೆ ಗೊತ್ತಿಲ್ಲ ಈಗ ನಾವು ಅಲ್ಲಿ ಹೋಗ್ಬೇಕು ಯಾವ ಏರಿಯಾ ಏನು ಅಂತ ಅದು ಗೊತ್ತಿಲ್ಲ ನಮಗೆ ಎದ್ರಿಕೆ ಎದ್ರಿಕೆ ಅಂದರೆ ಈಗ ನಾವು ಹೋಗಿ ಅಲ್ಲಿ ಏನು ಮಾಡ್ಕೋದು ಹ್ಞೂ ಈಗ ಯಾವ ಏರಿಯಾದಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ನಮಗೆ ಗೊತ್ತೇ ಇಲ್ಲ ಅದು